ಯಾವ ಟೌನ್ ಅಲ್ಲ ಸಿಟಿ ಅಲ್ಲ ಅಷ್ಟು ಖುಷಿ ಸಿಗಲ್ಲ ನಮ್ಗೆ. ಸಿಗಲ್ಲ ಹೌದು, ಇಲ್ಲಿ ಸಿಗ್ತಿದೆ ಗಿಡಗಳ ಮಧ್ಯೆ. ಈಗ ನಾನು ಕೆಲಸ ಮಾಡ್ತಿರ್ಕಂತ ಆಫೀಸಿಂದ 20 ಕಿಲೋಮೀಟರ್ ಆಗ ಸರ್ ಜಮೀನು. ವೀಕ್ಲಿ ಸಂಡೆ ಸಾಟರ್ಡೆ ಬಂದ್ಬಿಡ್ತೀನಿ. ಸುಮಾರು ಸರ್ಚ್ ಮಾಡಿದ್ವಿ, ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಸ್ ನೋಡಿದ್ವಿ. ಅಲ್ಲಿ ನಮಗೆ ಸರಿ ಅನ್ಸಿದ್ದು ಮೈಕ್ರೋ ಬಿ ಕಂಪ್ನಿ ದೆನ್ ಬೆಟರ್ ಅಂತ ಅನಿಸ್ತು. 7 ಮರಿ ಬಂದಿದೆ ಅದಕ್ಕೆ, 7 ಮರಿ ಬಂದು ಮತ್ತೆ ಇದು ಅಲ್ಲೇ ಗೊನೆ ಬರ್ತಾ ಇದೆ ಸರ್. ಅದೆಲ್ಲ ಗೊನೆ ಹೆಚ್ಚಿಷ್ಟ ಆಗಿದೆ, 3 ಕೆಜಿ 4 ಕೆಜಿ ಬರ್ತಾ ಇದೆ. ಮತ್ತೆ ಗಿಡ ಎಲ್ಲ ಬದ್ಬಿಟ್ಟಿದೆ, ಶೀತ ಜಾಸ್ತಿ ಆಗಿ. ಮತ್ತೆ ಇದೆಲ್ಲ ಏನು ಕಾಂಡ ಏನಿದೆ, ನಮ್ಮಷ್ಟು ಕಾಂಡ ದಪ್ಪ ಕಾಣ್ತಿಲ್ಲ. ನಮಸ್ಕಾರ ರೈತ ಬಾಂಧವರೇ, ನಾನು ಶ್ವೇತಾ ಕಲ್ಕಣಿ. ಸಾಂಪ್ರದಾಯಿಕ ಬೆಳೆಯಾಗಿರುವ ಬಾಳೆ ಬೆಳೆಗೆ ಸಾವಯವ ಪೌಷ್ಟಿಕಾಂಶ ನೀಡಿದ್ದಕ್ಕೆ ಬಾಳೆ ಬಂಗಾರವಾಗಿದೆ. ಸರ್ಕಾರಿ ಉದ್ಯೋಗಿಯ ಕೃಷಿ ಕಾಯಕಕ್ಕೆ ಹೆಗಲು ಕೊಟ್ಟ ಡಾಕ್ಟರ್ ರೈತನನ್ನ ಯಶಸ್ವಿ ಕೃಷಿಕನನ್ನಾಗಿ ಮಾಡಿದ್ದಾರೆ. ಇವತ್ತಿನ ಆ ಸಾವಯವ ಸರ್ದಾರ ಯಾರು, ಅವರ ಜೊತೆಗೆ ನಿಂತ ಆ ವೈದ್ಯರು ಯಾರು, ನೋಡೋಣ ಬನ್ನಿ. ಹಸಿರಿನಿಂದ ಕಂಗೊಳಿಸುತ್ತಿರುವ ಬಾಳೆ ತೋಟ, ಗಿಡಗಳಿಗೆ ಜೋತು ಬಿದ್ದಿರುವ ಬಾಳೆ ಕೊನೆಗಳು, ಇಂತಹ ಸುಂದರ ಬಾಳೆ ತೋಟ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ. ಕೃಷಿಕರಾದ ಮಧುಸೂದನ್ ಅವರು ಸರ್ಕಾರಿ ಕೆಲಸದಲ್ಲಿ ಸೇವೆ ಸಲ್ಲಿಸುತ್ತಾ ಕೃಷಿಯಲ್ಲೂ ಒಲವು ತೋರಿಸಿ ಸಾವಯವ ಪದ್ಧತಿ ಅನುಸರಿಸುತ್ತಿದ್ದಾರೆ. ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿಕ ಮಧುಸೂದನ್ ಅವರು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು. ಕಳೆದ 2 ವರ್ಷದಿಂದ ಸಾವಯವ ಕೃಷಿ ಮಾರ್ಗದತ್ತ ಚಿತ್ತ ಹರಿಸಿ ದೇಶಕ್ಕೆ ವಿಷಮುಕ್ತ ಆಹಾರವನ್ನ ಒದಗಿಸಬೇಕೆಂಬ ಸದುದ್ದೇಶದಿಂದ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರವನ್ನ ಬಾಳೆ ಬೆಳೆಗೆ ನೀಡಿದ್ದು ಬಾಳೆ ಬಂಗಾರವಾಗಿ ಬೆಳೆದು ನಿಂತಿದೆ. ನಾವು ಗವರ್ನಮೆಂಟ್ ಎಂಪ್ಲಾಯಿ. ಓಕೆ ಓಕೆ, ಯಾವ ಡಿಪಾರ್ಟ್ಮೆಂಟ್ ಸರ್ ನೀವು? ನಾವು ಪಿಡಬ್ಲ್ಯೂಡಿ ಸರ್. ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಅಲ್ಲಿದ್ದೀರಾ ನೀವು? ಕೃಷಿ ಫಸ್ಟ್ ಇಂದ ಮಾಡ್ತಾ ಇದ್ದೀರಾ, ರೀಸೆಂಟ್ ಆಗಿ? ಇಲ್ಲ ಸರ್, ನಾವು ಚಿಕ್ಕವರಿದ್ದ ಕೃಷಿ ಕುಟುಂಬನೇ ನಮ್ದು. ವೆರಿ ಗುಡ್. ಒಂದು ಕಂಪ್ನಿ ನಮಗೆ ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡಿದ್ವಿ. ಸರಿ, ನಾವು ಆಕ್ಚುಲಿ ಸಾವಯವ ಮಾಡ್ಬೇಕಂತೆಲ್ಲ ಹೊರಟ್ವಿ. ಆರ್ಗ್ಯಾನಿಕ್ ಮಾಡ್ಬೇಕಂತ ಹೊರಟಾಗ ಇದೆಲ್ಲ ಯಾವಾಗ ಸರ್? 2 ವರ್ಷ ಆಯ್ತಾ? 2 ವರ್ಷಕ್ಕಾಗಿ ಸರ್. ಓಕೆ, 2 ವರ್ಷಕ್ಕಾಗಿ ಜಮೀನ್ ನಮಗೆ ಸಿಕ್ಕಮೇಲೆ ಸಾವಯವ ಮಾಡೋಣ ಅಂತ ಹೊರಟು ನಾವು ತಂದೆ ಮಗ ಪ್ಲಾನ್ ಮಾಡ್ಕೊಂಡು. ಓಕೆ, ಸುಮಾರು ಸರ್ಚ್ ಮಾಡಿದ್ವಿ, ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಸ್ ನೋಡಿದ್ವಿ. ಅಲ್ಲಿ ನಮಗೆ ಸರಿ ಅನ್ಸಿದ್ದು ಮೈಕ್ರೋ ಬಿ ಕಂಪ್ನಿ ದೆನ್ ಬೆಟರ್ ಅಂತ ಅನಿಸ್ತು. ಬಾಳೆಯ ಬಗ್ಗೆ ಸಾಕಷ್ಟು ತಿಳಿದುಕೊಂಡು ಗುಂಪು ಬಾಳೆ ಪದ್ಧತಿ ಅಳವಡಿಸಿಕೊಂಡಿದ್ದರಿಂದ ಬಾಳೆ ಯಾವ ಅಡೆತಡೆಗಳಿಲ್ಲದೆ ಆರೋಗ್ಯಕರವಾಗಿ ಬೆಳೆದು ನಿಂತಿದೆ. ಮರಿಗಳ ಸಂಖ್ಯೆಯಲ್ಲಿಯೂ ಮುಂಚೂಣಿಯಲ್ಲಿದೆ. ಚೇಗೌಡರು ಭೇಟಿಯಾಗಿ ಅವರೊಂದು ಪ್ರಾಜೆಕ್ಟ್ ಮಾಡಿಕೊಟ್ರು ನಮಗೆ, ಈ ತರನೇ ಪ್ಲಾನ್ ಮಾಡಿ ಅಂತೇಳಿ. ಅದ್ರ ಪ್ರಕಾರ ನಾವು ಟಿಶ್ಯೂ ಸಸಿ ತಂದ್ಬಿಟ್ಟು ಬಾಳೆ ಕೃಷಿ ಮಾಡ್ಬೇಕಂತ ಫಸ್ಟ್ ಕ್ರಾಪ್ ಸರ್ ಇದು. ಓಕೆ, ಇದು ಫಸ್ಟ್ ಕ್ರಾಪ್ ಸರ್. ಓಕೆ, ಆ ಪ್ಲಾನ್ ಅಲ್ಲಿ ನಿಮಗೆ ಹೆಂಗ್ ಮಾಡ್ಕೊಟ್ರು ಸರ್? 15 ಫೀಟ್ಸ್ ಗೆ ಒಂದ್ ಗಿಡ ಹಾಕಿನಿ ಬಾಳೆನ. ಸರಿ, ಬಾಳೆ ಒಂದು 15 ಫೀಟ್ ಒಂದಿದೆ, ಒಂದ್ ಗಿಡ ಒಂದ್ 2.5 ಎಕರೆ ಮಾಡ್ತೀವಿ ಅಂತ ನಾವ್ ಹೇಳಿದ್ವಿ. 15 ಅಡಿಗೆ ಒಂದ್ ಗಿಡ ಮಾಡಿದೀವಿ, ಬಾಳೆ ಗಿಡನ ಗುಣಿ ಮಾಡ್ಕೊಂಡು ಗುಣಿ ತೆಗೆದು ಅದಕ್ಕೆಲ್ಲ ಗೊಬ್ಬರ ಮತ್ತು ಮಣ್ಣು ಮತ್ತೊಂದರ ಸೊಪ್ಪು ಹಸಿ ಸೊಪ್ಪೆಲ್ಲ ತುಂಬಿ ಟಿಶ್ಯೂ ಸಸಿ. ಒಂದೇ ನಾಟಿ ಮಾಡಿದ್ವಿ ಇಲ್ಲಿ, ಒಂದೇ ಗಿಡ ಸರ್. ಒಂದ್ ನಾಟಿ ಮಾಡಿದೀರಾ? 5 ಮರಿ ಗಿಡ ಮಾಡಿದ್ವಿ ನಾವು. ಒಂದು ಗಿಡದಲ್ಲಿ ಹೆಚ್ಚು ಕಮ್ಮಿ ಈಗ ನೋಡಿ, ಇದು 1, 2, 3, 4, 5, 6 ಬಂದಿದೆ. 7 ಇದೆ, 7 ಮರಿ ಬಂದಿದೆ ಅದಕ್ಕೆ. 7 ಮರಿ ಬಂದು ಮತ್ತೆ ಇದು ಅಲ್ಲೇ ಗೊನೆ ಬರ್ತಾ ಇದೆ. ಮೊದಲನೇದು ಗೊನೆ ಸ್ಟಾರ್ಟ್ ಆಗಿದೆ. ಮೊದಲನೇ ಗೊನೆ ಸ್ಟಾರ್ಟ್ ಆಗಿದೆ ಸರ್ ಇವಾಗ. ಎಲ್ಲಾ ಇವಾಗ ಟೋಟಲ್ ಅಂದ್ರೆ 350 ಗುಣಿ ನೀವು ಮಾಡ್ಕೊಂಡಿ? 350 ಗುಣಿಗೆ 300 ಗಿಡ ಇಟ್ಟಿದ್ದೀವಿ. ಒಂದು 5 ರಿಂದ 6 ಮರಿ ಸಂಖ್ಯೆ ಇವಾಗ ಬರ್ತಾ ಇದೆ ಸರ್. ರಾಸಾಯನಿಕ ಏನೂ ಮಾಡಿಲ್ಲ ನಾವು. ಮುಟ್ಸೇ ಇಲ್ಲ. ಡಾಕ್ಟರ್ ಸಹಾಯಲ್ದೆ ಉಪಯೋಗಿಸಿರೋದು. ಡಾಕ್ಟರ್ ಸಹಾಯಲ್ದು ಎವ್ರಿ 20 ಡೇಸ್ ಒಂದ್ಸರಿ ನಾನು ಭಯ ಪಟ್ಟಿಲ್ಲ ಅಂತ ಅವ್ರದ್ದು ಲಿಕ್ವಿಡ್ ಬರುತ್ತೆ, ಆ ಲಿಕ್ವಿಡ್ ತಂದ್ಬಿಟ್ಟು ಕೊಟ್ಬಿಡ್ತೀರಾ? ಡ್ರಿಪ್ ಅಲ್ಲಿ ಕೊಡ್ತಾ ಇಲ್ಲ ಸರ್. ಡ್ರಿಪ್ ಅಲ್ಲಿ ಕೊಡಬೇಡಿ ಅಂದ್ರೆ ಅವರು. ನಾವು ಮ್ಯಾನ್ಯಲ್ ಆಗಿ ಒಂದು ಬಕೆಟ್ ಹಾಕೊಂಡು ಆ ಬಕೆಟ್ ಅಲ್ಲಿ 1 ಲೀಟರ್ ಜಗ್ ಅಥವಾ ಚಂಪ್ ತಗೊಂಡು ಪ್ರತಿ ಗಿಡಕ್ಕೂ ಬುಡಕ್ಕೆ ಸುತ್ತ ಹಾಕೊಂಡ್ ಬರ್ತಾ ಇದ್ವಿ. ಎವ್ರಿ ಮಂತ್ 20 ಡೇಸ್ ಕೊಡ್ತೀವಿ, ಒಂದ್ ಸ್ವಲ್ಪ ಲೇಟ್ ಆದ್ರೆ ಮಂತ್ ಅಂತ ಕೊಡ್ತಾ ಇದೀವಿ, ಕೊಟ್ಕೊಂಡ್ ಬರ್ತಾ ಇದೀವಿ. ಅಕ್ಕಪಕ್ಕ ಹೊಲ್ದವ್ರು ಬೇರೆ ಬಾಳೆ ಬಲ್ದವ್ರು ಬಂದು ನೋಡೋ ಇದಾರೆ. ನೋಡೋ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರು ಇಷ್ಟು ದೂರ ಹಾಕೊಂಡಿದ್ರು, 15 ಜನ ಗಿಡ ಹಾಕೊಂಡಿದಿರ, ನಿಮ್ಗೆ ಯಾರು ಹೇಳಿದ್ರು ಅಂತಾರ ಅಂದ್ರು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ಮಾಡ್ತಾ ಬಂದ್ವಿ. ಈ ಗೊನೆ ನೋಡಿ ಅವರೇ ಆಶ್ಚರ್ಯ ಪಡ್ತಾ ಇದಾರೆ. ನಾವು 15 ಕೆಜಿ ಬರುತ್ತೆ ಒಂದ್ ಗೊನೆ, ಅವರೇ ತಗೊಂಡ್ರು 12 ಕೆಜಿ ಅಂತ ಒಂದ್ ಗೊನೆ ಬರುತ್ತೆ. ಇದ್ರಲ್ಲಿ ಬಾಳೆ ಮಧ್ಯೆ ಅಂತರ ಬೆಳೆ ಹಾಕಿ ಶೇಂಗಾ ಹಾಕಿದ್ವಿ ಸರ್ ಮಳೆಗಾಲದಲ್ಲಿ. ಶೇಂಗಾ ಹಾಕಿ ಶೇಂಗಾ ತಗೊಂಡ್ವಿ. ಸರಿ, ಶೇಂಗಾ ಚೆನ್ನಾಗ್ ಬಂತು? ಚೆನ್ನಾಗ್ ಬಂತು. ಅದಕ್ಕೆ ನಾವೇನು ಫರ್ಟಿಲೈಸರ್ ಹಾಕ್ಲಿಲ್ಲ, ಡಾಕ್ಟರ್ ಸಹಾಯ ಹಾಕ್ಲಿಲ್ಲ. ಇದಕ್ಕೆ ಏನ್ ಕೊಡ್ತಿದ್ವು ಅದ್ರ ಮೇಲೆ
ಬಂತದು ಬಾಳೆಗೆ ಏನು ಕೊಟ್ಟಿದ್ರು ಬೀಜೋಪಚಾರ ಏನು ಮಾಡಿದ್ರ ಬೀಜೋಪಚಾರ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ವಿ ಸರ್ ಬೀಜೋಪಚಾರ ಮಾಡಿದ್ವಿ ಇದು ಗಿಡಕ್ಕೂ ಮಾಡಿದ್ವಿ ಡಾಕ್ಟರ್ ಸಾಲದ ಬೀಜೋಪಚಾರ ಮಾಡಿ ಸಸಿನ ನಾವು ನಾಟಿ ಮಾಡಿದ್ವಿ ಮತ್ತೆ ನೀವು ಬಾರ್ಡರ್ ಅಲ್ಲಿ ಬೇರೆಯನ್ನ ಬೆಳೆಸಿದಿರಾ ಸರ್ ಸರ್ ಬಾರ್ಡರ್ ಅಲ್ಲಿ ಕಂಪನಿ ಹೇಳಿದಂಗೇನೆ ಡಾಕ್ಟರ್ ಸಾಲ ಅವರು ಏನು ಪ್ಲಾನ್ ಮಾಡ್ಕೊಟ್ಟಿದ್ರು ಅದೇ ತರನೇ ಸುತ್ತನು ಒಂದು 200 ಗಿಡ ರಕ್ತ ಚಂದನ ಹಾಕಿದ್ವಿ 10 ಫೀಟ್ಸ್ ಬಂದು ರಕ್ತ ಚಂದನ ಮತ್ತೆ ಇನ್ನೊಂದು 2.5 ಎಕರೆಗೆ ಪ್ಲಾನ್ ಮಾಡ್ಕೊಟ್ಟಿದ್ರು ಶ್ರೀಗಂಧ ಮತ್ತು ನಿಂಬೆ ಮತ್ತು ನುಗ್ಗೆ ಮಾಡಿ ಅಂತ ಅದನ್ನ ಮಾಡಿದ್ರೆ ಸರ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದೆ ಅದು ಬೇರೆ ಇಷ್ಟೇ ಇದರಲ್ಲಿ ಅದು ಮಾಡಿ ಅಂದ್ರೆ ಸಮಗ್ರ ಕೃಷಿ ನೀವು ಅಳವಡಿಸ್ಕೊಂಡಿದ್ದೀರಿ ಸೋ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್ ಸಾವಯವ ಕೃಷಿ ಮಾಡ್ಕೊಂಡು ಸಮಗ್ರ ಕೃಷಿಯಲ್ಲೂ ನೀವು ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಖಂಡಿತ ಇದೆ ಮತ್ತೆ ಬೇರೆ ರೈತರು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಜಮೀನಿಗೆ ಬಂದು ನೋಡಿದಂತರ ನಾವು ಇದನ್ನೇ ಮಾಡಿ ಅಂತ ಹೇಳ್ತೀವಿ ಸಾವಯವ ಮಾಡಿ ಕೆಮಿಕಲ್ ಉಪಯೋಗಿಸಬೇಡಿ ಆದಷ್ಟು ಸಾವಯವ ಮಾಡ್ತೀವಿ ಅಂದ್ರೆ ಡಾಕ್ಟರ್ ಸಾಲನೇ ಉಪಯೋಗಿಸಿ ಅಂತ ನಾವು ಅಡ್ವೈಸ್ ಮಾಡ್ತಾ ಇದೀವಿ ಸರ್ ಏನು ಗುಂಪು ಬಾಳೆ ಮಾಡಬೇಕು ಸರ್ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಪ್ರಕಾರ ಏನಕ್ಕೆ ಮಾಡಬೇಕು ಸರ್ ಏನಕ್ಕೆ ಮಾಡಬೇಕು ಅಂತ ಅಂದ್ರೆ ನನಗೆ ಏನು ಗೊತ್ತಿಲ್ಲ ಬಾಳೆ ಮಾಡಬೇಕು ಅಂತ ಹೊರಟಾಗ ಡಾಕ್ಟರ್ ಸಾಲ ಅವರನ್ನು ಭೇಟಿಯಾದಾಗ ಅವರು ಗುಂಪು ಬಾಳೆನೇ ಮಾಡಿ ಅಂತರ ಕಮ್ಮಿ ಮಾಡ್ಕೊಳ್ಳಿ ಗಿಡದಿಂದ ಗಿಡಕ್ಕೆ ಜಾಸ್ತಿ ಮಾಡ್ಕೊಳ್ಳಿ 15 ಅಡಿ ಒಂದು ಗಿಡ ಹಾಕಿ ಅಂತಂದ್ರು ನಾವು ಹಾಕಿದ್ವಿ ರಿಸಲ್ಟ್ ಚೆನ್ನಾಗಿ ಬಂದಿದೆ ಇದೇ ನಮಗೆ ಅನುಭವ ನಮಗೆ 4 ತಿಂಗಳು 3 ತಿಂಗಳು ಮಳೆ ನಿಂತು ಮಳೆ ಇಟ್ಕೊಂಡಿದ್ರು ಅಂತ ಏನು ರೋಗ ಬಂದಿಲ್ಲ ಸರ್ ನಮ್ಮ ಗಿಡಗಳಿಗೆ ನಾನು ಕಂಡಂಗೆ ಸುಳಿಗಾಲಿ ಬೇರೆ ಕಡೆ ನಾವು ಹಂಗೆ ನೋಡ್ಕೊಂಡು ಬಂದ್ವಿ ಸರ್ ಕೆಮಿಕಲ್ ಪ್ಲಚ್ ಇಂಥವೆಲ್ಲ ನೋಡಿದ್ರು ಅದು ಅದೆಲ್ಲ ನಿಮಗೆ ಹಿಂಗೆ ಅನಿಸ್ತು ಅದು ನೋಡಿದ್ರೆ ಸರ್ ಅದೆಲ್ಲ ಮನೆ ಸಿಷ್ಟ ಆಗಿದೆ 3 ಕೆಜಿ 4 ಕೆಜಿ ಬರ್ತಾ ಇದೆ ಮತ್ತೆ ಗಿಡ ಎಲ್ಲ ಬದ್ಬಿಟ್ಟಿದೆ ಶೀತ ಜಾಸ್ತಿ ಆಗಿ ಮತ್ತೆ ಇದೆಲ್ಲ ಏನು ಕಾಂಡ ಏನಿದೆ ನಮ್ಮಷ್ಟು ಕಾಂಡ ದಪ್ಪ ಕಾಣ್ತಿಲ್ಲ ಅವು ಸುಮ್ಮನೆ ಸೊಣಕಲಾಗಿದ್ದಾವೆ ಭೂಮಿಯಲ್ಲಿ ಏನೋ ವ್ಯತ್ಯಾಸ ಕಂಡುಕೊಂಡ್ರೆ ಸರ್ ಭೂಮಿಯಲ್ಲಿ ವ್ಯತ್ಯಾಸ ಇದೆ ಸರ್ ಭೂಮಿ ತುಂಬಾ ಹಾರ್ಡ್ ಇತ್ತು ನಮ್ದು ಸ್ಟಾರ್ಟಿಂಗ್ ನಾವು ಫಸ್ಟ್ ಶೇಂಗಾ ಹಾಕಿದ್ವಿ ಜಮೀನು ತಗೊಂಡ ತಕ್ಷಣ ನೆಕ್ಸ್ಟ್ ಇದು ಬಾಳೆ ಹಾಕಿದಾಗ ಡಾಕ್ಟರ್ ಸರ್ ಶುರು ಮಾಡಿದ ಮೇಲೆ ಈ ಒಂದು 10 ತಿಂಗಳು ಆಗಿದೆ ನಮ್ಗೆ ಡಾಕ್ಟರ್ ಸರ್ ಉಪಯೋಗಿಸಿ ಹೆಚ್ಚು ಕಮ್ಮಿ ಭೂಮಿ ಎಲ್ಲ ಸಾಫ್ಟ್ ಆಗಿದೆ ಸರ್ ಸಾಫ್ಟ್ ಆಗಿದೆ ಎರೆಹುಳುಗಳು ಡೆವಲಪ್ಮೆಂಟ್ ಆಗಿದೆ ಸರ್ ಎಲ್ಲ ನೀವೇನ ಮೇಂಟೈನ್ ಮಾಡ್ತಾರೆ ಸರ್ ನಾವು ಮೇಂಟೈನ್ ಮಾಡ್ತೀವಿ ಫಸ್ಟ್ ಫಸ್ಟ್ ಇಂದಾನು ನೀವೇ ಮೇಂಟೈನ್ ಮಾಡ್ತಾರೆ ನಾವು ಹಾ ಹಾ ಹೆಂಗಿತ್ತು ಸರ್ ಭೂಮಿ ಮುಂಚೆ ನೀವು ಭೂಮಿ ಹಾರ್ಡ್ ಆಗಿತ್ತು ಸರ್ ಗಟ್ಟಿ ಇತ್ತ ಭೂಮಿ ಚೆನ್ನಾಗಿ ಗೇಮ್ ಮಾಡ್ಸಿದ್ವಿ ಕಳೆನಾಶಕ ಇಂಥವೆಲ್ಲ ಹೊಡಿತೀರಾ ಸರ್ ಹೊಡೆದಿಲ್ಲ ಇಲ್ಲ ಏನು ಹೊಡೆಯಲ್ಲ ಓಕೆ ಈ ಭೂಮಿಯಲ್ಲಿ ಮುಂಚೆ ಏನ ಕೃಷಿ ಮಾಡ್ತಾ ಇದ್ರ ನೀವು ಮಾಡ್ತಾ ಇದ್ದೀವಿ ಸರ್ ಏನೇನು ಬೆಳೆದಿದ್ದೀರಿ ತುಂಬಾ ಹಿಂದೆ ಸರ್ ಹಿಂದೆ ಒಂದು ಅಂದ್ರೆ ಅದಾದ್ಮೇಲೆ ಒಂದು 8 ವರ್ಷ ಆಗ್ಬಿಟ್ಟಿದ್ದಾರೆ ಭೂಮಿ 8 ವರ್ಷ ಏನೂ ಇಲ್ಲ 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 ಗುಲಾಬಿ ಹಾಕಿದ್ರು ಬಾಳೆ ಹಾಕಿದ್ರು ಬಾಳೆ ಸೊಪ್ಪ ಎಲ್ಲ ಫೇಲ್ ಆಯ್ತು ಅವಾಗ ಮುಂಚೆ ಜಮೀನು ಅವ್ರು ಹಾಕಿದ್ರು ಬಾಳೆ ಎಲ್ಲ ಫೇಲ್ ಫೇಲ್ ಆಗಿದೆ ಫೇಲ್ ಆಗಿದೆ ಕ್ರಾಫ್ಟ್ ಯಾವ್ದು ಸರಿಯಾಗಿ ತೆಗೆದು ತೆಗ್ದಿಲ್ಲ ಇದರಲ್ಲಿ ನಾವೀಗ ನಿಂತು ಮಾಡ್ತಾ ಇದೀವಿ ನಿಮ್ಗೆ ಏನು ಅನ್ಸುತ್ತೆ ಖುಷಿ ಆಗುತ್ತಾ ಖುಷಿ ಆಗುತ್ತೆ ಸರ್ ಇದೆಲ್ಲ ನೋಡ್ತಾ ಇದ್ರೆ ಸೈಜು ಬಾಳೆ ಓಕೆ ಸರ್ ಒಂದು ಒಳ್ಳೆ ವಿಷಯ ಕೊಟ್ಟಿದ್ದೀರಾ ಮತ್ತೆ ಬೇರೆ ರೈತರಿಗೂ ಒಂದು ಒಳ್ಳೆ ವಿಷಯ ಅಂದ್ರೆ ನೀವು ಗವರ್ನಮೆಂಟ್ ಆಫೀಸರ್ ಆಗಿ ಇಲ್ಲಿ ಬಂದು ಕೃಷಿ ಮಾಡ್ತಾ ಇದೀರಾ ನನಗೆ ನಾನು ಕೆಲಸ ಮಾಡ್ತಿರ್ಕಂತ ಆಫೀಸಿಂದ 70 ಕಿಲೋಮೀಟರ್ ಆಗುತ್ತೆ ಸರ್ ಜಮೀನು ವೀಕ್ಲಿ ಸಂಡೇ ಸಾಟರ್ಡೆ ಬಂದ್ಬಿಡ್ತೀನಿ ಖುಷಿ ಇದೆಯಾ ಸರ್ ತುಂಬಾ ಖುಷಿ ತುಂಬಾ ಖುಷಿ ಅಂದ್ರೆ ಅದು ನನಗೆ ಹೇಳಲೇಬಾರದು ಯಾವ ಟೌನ್ ಅಲ್ಲೂ ಸಿಟಿ ಅಲ್ಲ ಅಷ್ಟು ಖುಷಿ ಸಿಗಲ್ಲ ನಮ್ಗೆ ಇಲ್ಲಿ ಸಿಗ್ತಿದೆ ಗಿಡಗಳ ಮಧ್ಯೆ ಗೌಡ್ರಿಗೆ ನಾನು ತುಂಬಾ ತುಂಬಾ ಧನ್ಯವಾದಗಳು ಹೇಳ್ಬೇಕು ಯಾಕಂದ್ರೆ ನಾವು ಏನೋ ಒಂದು ಕೆಮಿಕಲ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕಮರ್ಷಿಯಲ್ ಮಾಡ್ತೀವಿ ಅಂತ ಹೊರಟಿದ್ರೆ ಮಾಡ್ತಿದ್ವಿ ನಾವು ಇಲ್ಲ ಸಾವಯವನೇ ಮಾಡ್ಬೇಕು ಅಂತ ಹೊರಟಾಗ ನಾವು ಈ ಕಂಪ್ನಿ ಚಾಯ್ಸ್ ಮಾಡಿದ್ವಿ ಭೇಟಿ ಆದ್ವಿ ಗೌಡ್ರನ್ನ ಅವರು ಕೆಲವೊಂದು ಸಜೆಷನ್ ತುಂಬಾನೇ ಕೊಟ್ಟರು ನಾನು ಬರ್ತೀನಿ ಸದ್ಯ ಒಂದ್ಸರಿ ನಿಮ್ ತೋಟಕ್ಕೆ ಅಂದ್ರು ಬರ್ಲಿ ಬಂದ್ರೆ ನಮಗೆ ಸ್ವಾಗತ ಖಂಡಿತ ಬರ್ಲಿ ಅವರು ಅಂತ ನಾವು ಆಸೆ ಪಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ರೈತ ಬಾಂಧವರೇ ಸರ್ಕಾರಿ ಉದ್ಯೋಗಿಯ ಕೃಷಿ ಸಾಧನೆ ಹೇಗಿದೆ ಅಂತ ಸರ್ಕಾರಿ ಕೆಲಸ ಮಾಡುತ್ತಾ ಸಮಾಜ ಸೇವೆಯಲ್ಲೂ ತೊಡಗಿರುವ ಈ ಕೃಷಿಕ ಸಾವಯವ ಮಾರ್ಗದಿಂದ ದೇಶಕ್ಕೆ ವಿಷಮುಕ್ತ ಆಹಾರವನ್ನ ಕೊಡ್ತಾ ಇದ್ದಾರೆ ಎಲ್ಲಾ ಕೃಷಿಕರು ರಾಸಾಯನಿಕವೆಂಬ ವಿಷವರ್ತುಲದಿಂದ ಹೊರಬಂದು ಸಾವಯವ ವಿಜ್ಞಾನದತ್ತ ಮುಖ ಮಾಡಲಿ ಎಂಬುದು ನಮ್ಮ ಆಶಯ ಇದು ಈ ದಿನದ ಕೃಷಿ ಅಪ್ಡೇಟ್ಸ್ ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ ಧನ್ಯವಾದಗಳು